ಕರುನಾಡ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಸಾಲ ಮನ್ನಾ ಯಾವಾಗ ಆಗುತ್ತದೆ? ಇದೊಂದು ರೈತರಲ್ಲಿ ಕಾಡುತ್ತಿರುವ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ನಾನು ನನ್ನ ಹಿಂದಿನ ವಿಡಿಯೋನಲ್ಲಿ ಯಾವ ಖಾತೆಗಳಿಗೆ ಎಷ್ಟಾಗುತ್ತದೆ, ಚಾಲ್ತಿ ಖಾತೆ ಎಂದರೇನು, ಸುಸ್ತಿ ಖಾತೆ ಎಂದರೇನು ಎಂಬ ಮಾಹಿತಿಗಳನ್ನು ನೀಡಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಚಾಲ್ತಿ ಖಾತೆಗೆ 25,000 ರುಗಳು ಮತ್ತು ಸುಸ್ತಿ ಖಾತೆಗೆ 2 ಲಕ್ಷದವರೆಗೆ ಹಂತ ಹಂತವಾಗಿ ಸಾಲ ಮನ್ನಾ ಆಗುತ್ತದೆ ಎಂಬ ಮಾಹಿತಿಯನ್ನು ತಿಳಿಸಿದ್ದೇನೆ. ಸರಿ, ಹಾಗಾದರೆ ಇವತ್ತಿನ ದಿನದಲ್ಲಿ ಸಾಲ ಮನ್ನಾ ಯಾವ ಹಂತಕ್ಕೆ ಬಂದಿದೆ? ರೈತರು ನನಗೆ ಬಹಳ ಜನ ರೈತರು ಪದೇ ಪದೇ ಪ್ರಶ್ನೆಗಳನ್ನು ಹಾಕುತ್ತಿದ್ದಾರೆ, ಫೋನ್ ಮಾಡಿ ಕೇಳುತ್ತಿದ್ದಾರೆ. ಅದರಲ್ಲಿ ಏನಂತಂದರೆ, ಸಾಲ ಮನ್ನಾ ಯಾವಾಗುತ್ತದೆ, ಯಾವ ಹಂತಕ್ಕೆ ಬಂದಿದೆ, ಅದರ ಬಗ್ಗೆ ಇವತ್ತಿನ ವಿಡಿಯೋ ಬನ್ನಿ ನೋಡೋಣ. ಒಂದು ಹಿಂದಿನ ಭಾಗದಲ್ಲಿ ಏನಾಗಿದೆ ಎಂಬುದನ್ನು ನೋಡೋಣ. ಅದರಲ್ಲಿ ನವೆಂಬರ್ 13 ಅಂದರೆ ಹಿಂದಿನ ಒಂದು ತಿಂಗಳ ಮುಂಚೆ, ಅದರಲ್ಲಿ ಏನಾಯಿತು, ಸರ್ಕಾರ ಸೇಡಂ ಮತ್ತು ದೊಡ್ಡಬಳ್ಳಾಪುರ ಇವೆರಡು ತಾಲೂಕುಗಳಲ್ಲಿ ಸಾಲ ಮನ್ನಾವನ್ನು ಪ್ರಾಯೋಗಿಕವಾಗಿ ಘೋಷಣೆ ಮಾಡಿತು. ಅಂದರೆ ಪೈಲಟ್ ಪ್ರಾಜೆಕ್ಟ್, ರೈತರಿಗೆ ಆಗಲಿ, ಸರ್ಕಾರಕ್ಕೆ ಆಗಲಿ, ಬ್ಯಾಂಕುಗಳಿಗೆ ಆಗಲಿ ಯಾವ ನ್ಯೂನ್ಯತೆಗಳು ಬರಬಹುದು, ಅವನ್ನ ಯಾವ ಥರ ಸರಿಪಡಿಸಿಕೊಳ್ಳಬಹುದು ಎಂಬ ದಾಖಲೆಗಳನ್ನು ಅದರಲ್ಲಿ ಕಲೆ ಹಾಕಿದರು. ಇವತ್ತು ಬಹಳ ಖುಷಿಯ ಸಂಗತಿ ಏನಂತಂದರೆ, ಆ ಭಾಗದ ಭಾಗಶಃ ರೈತರಿಗೆ ಘನವತ್ತ ಸರ್ಕಾರವು ಋಣಮುಕ್ತ ಪತ್ರವನ್ನು ನೀಡಿದೆ ಎಂಬುದನ್ನು ಭಾಳ ಖುಷಿಯಿಂದ ಹೇಳ್ತೀವಿ. ಅದರಲ್ಲಿ ಬ್ಯಾಂಕ್ ಅಧಿಕಾರಿಗಳ ಮತ್ತು ಬ್ಯಾಂಕ್ ನೌಕರರ ಪರಿಶ್ರಮ, ಅವರಿಗೊಂದು ಹ್ಯಾಟ್ಸ್ ಆಫ್. ಅವರದ್ದು ಭಾಳ ಪರಿಶ್ರಮ ಇದೆ, ಅವರಿಗೊಂದು ಹ್ಯಾಟ್ಸ್ ಆಫ್. ಅಷ್ಟೇ ಅಲ್ಲದೆ ಮುಂದಿನ ಭಾಗದಲ್ಲಿ ಇವತ್ತು ಯಾವ ಹಂತದಲ್ಲಿ ಸಾಲ ಮನ್ನಾದ ಬಗ್ಗೆ ಚಟುವಟಿಕೆ ನಡೆದಿದೆ ಎಂಬುದನ್ನು ತಿಳಿಕೊಳ್ಳೋಣ. ಸರಿಸುಮಾರು ಇವಾಗ ನವೆಂಬರ್ 23, 2018 ಕಮಿಷನರ್ ಆಫ್ ಅಗ್ರಿಕಲ್ಚರ್ ಅವರು ಎಲ್ಲ DC ಕಚೇರಿಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳನ್ನು, ರಾಷ್ಟ್ರೀಕೃತ ಬ್ಯಾಂಕುಗಳಾಗಲಿ, ರೀಜನಲ್ ರೂರಲ್ ಬ್ಯಾಂಕುಗಳಾಗಲಿ, ರಾಜ್ಯದ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳು ಮತ್ತು ರೀಜನಲ್ ರೂರಲ್ ಬ್ಯಾಂಕ್ಗಳ ಅಧಿಕಾರಿಗಳನ್ನು ಕರೆಸಿ ತರಬೇತಿಯನ್ನು ನೀಡಿದರು. ಆ ತರಬೇತಿಯಲ್ಲಿ ಮುಖ್ಯವಾಗಿ ಏನಿತ್ತು ಅಂತಂದರೆ, ಫಾರ್ಮ್ 95, ಅಂದರೆ ಯಾವ ರೈತರು ಸಾಲವನ್ನು ತೆಗೆದುಕೊಂಡಿದ್ದಾರೋ, ಯಾವ ಹೊಲ ಭೂ ಹಿಡುವಳಿ ಮೇಲೆ ತೆಗೆದುಕೊಂಡಿದ್ದಾರೋ, ಆ ಭೂ ಹಿಡುವಳ ವಿವರವನ್ನು ಸರ್ಕಾರಕ್ಕೆ ನೀಡಬೇಕಾಗಿ ಸರ್ಕಾರ ವಿನಂತಿಸಿಕೊಂಡಿತ್ತು. ಅದೇ ರೀತಿ ಆ ತರಬೇತಿಯ ಅನುಗುಣವಾಗಿ ಇಂದಿಗೆ, ಅಂದರೆ ಈಗ ಒಂದು 2-3 ದಿನಗಳ ಹಿಂದೆಯಿಂದ ಆಚೆಗೆ ಎಲ್ಲ ಬ್ಯಾಂಕುಗಳು ಸರ್ಕಾರಕ್ಕೆ ಈ ವರದಿಯನ್ನು ಒದಗಿಸಿವೆ. ಹಾಗಾದರೆ ಈ ಮುಂದಿನ ಏನು ಮಾಡ್ಬೋದು, ಇದಾದ ಮೇಲೆ ರಾಜ್ಯ ಸರ್ಕಾರ ಏನು ಆದೇಶವನ್ನು ಕೊಡಬಹುದು ಎನ್ನುವುದೇ ಎಲ್ಲ ರೈತರ ಒಂದು ಪ್ರಶ್ನೆ. ಮುಂದೆ ಏನಾಗ್ಬೋದು, ಸದ್ಯದಲ್ಲಿ ಸರ್ಕಾರ ರೈತರಿಗೆ ತಾವು ಸಾಲ ಪಡೆದ ಬ್ಯಾಂಕುಗಳಿಗೆ ಸಂಪರ್ಕಿಸಲು ಕೇಳಿಕೊಳ್ಳುತ್ತದೆ. ರೈತರು ಬ್ಯಾಂಕುಗಳಿಗೆ ಸಂಪರ್ಕಿಸಿ ಏನು ಮಾಡಬೇಕು, ಮುಖ್ಯವಾಗಿ ಅವರ ಆಧಾರ್ ಕಾರ್ಡ್, ರಾಷನ್ ಕಾರ್ಡ್, ವೋಟರ್ ಐ ಡಿ, ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್, ಅದರ ಕಂಪಲ್ಸರಿ ಆಧಾರ್ ಕಾರ್ಡ್ ಮತ್ತು ರಾಷನ್ ಕಾರ್ಡ್ಗಳನ್ನು ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು. ಅದರ ಜೊತೆ ಪಹಣಿಯನ್ನು ಮತ್ತು ಖುದ್ದು ಸಾಲ ಪಡೆದಿರತಕ್ಕಂಥ ಸಾಲಗಾರರೇ ತೊಗೊಂಡು ಹೋಗಬೇಕು. ಆಧಾರ್ ಕಾರ್ಡ್, ಉತಾರ್ ಅಥವಾ ಪಹಣಿ ಅಂತೀವಿ, ಆಧಾರ್ ಕಾರ್ಡ್, ರಾಷನ್ ಕಾರ್ಡ್ ಇದನ್ನು ತೊಗೊಂಡ್ಕೊಂಡು ಹೋಗಬೇಕು. ಅಲ್ಲಿ ಸ್ವಯಂ ಘೋಷಣಾ ಪತ್ರ, ಇದು ಕೊನೆಯ ಹಂತ, ಸಾಲ ಮನ್ನಾ ಪ್ರಕ್ರಿಯೆಯ ಕೊನೆಯ ಹಂತ. ಸಾಲಗಾರರು ಬ್ಯಾಂಕುಗಳಿಗೆ ಹೋಗಿ ತಮ್ಮ ಆಧಾರ್ ಕಾರ್ಡ್, ರಾಷನ್ ಕಾರ್ಡ್ ಇವೆರಡೂ ಕಂಪಲ್ಸರಿ ಇರಲೇಬೇಕು, ಅದರ ಜೊತೆಗೆ ವೋಟರ್ ID, ಪ್ಯಾನ್ ಕಾರ್ಡ್ ಇದ್ದರೂ ತೊಗೊಂಡೋಗಿ, ಅದರ ಜೊತೆ ಪಹಣಿ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಬ್ಯಾಂಕುಗಳು ಸ್ವಯಂ ಘೋಷಣಾ ಪತ್ರ ಎಂದು ಕೊಡುತ್ತವೆ. ಅಂದರೆ ಫಾರ್ಮರ್ ಸೆಲ್ಫ್ ಡಿಕ್ಲರೇಷನ್ ಅಂತ ಹೇಳಿದ್ದಾರೆ, ಅದನ್ನು ನೀವು ಅದರ ಮೇಲೆ ಒಂದು ರುಜು ಮಾಡೋದರಿಂದ, ಅಂದರೆ ನೀವು ಬಂದು ಬ್ಯಾಂಕ್ನಲ್ಲಿ ಖುದ್ದಾಗಿ ನೀವೇ ಕೊಟ್ಟಿದ್ದೀರಿ ಅಂತ ಒಂದು ಸೈನ್ ಮಾಡೋದರಿಂದ ಅದನ್ನು ಬ್ಯಾಂಕುಗಳು ಸ್ಕ್ಯಾನ್ ಮಾಡಿ ಗೌರ್ಮೆಂಟ್ ವಿಭಾಗಕ್ಕೆ ಕಳಿಸಿಕೊಡುತ್ತವೆ. ಸರಿ, ಹಾಗಾದರೆ ನನಗೆ ಭಾಳ ಪ್ರಶ್ನೆಗಳು ಏನು ಕಾಡುತ್ತಿವೆ ರೈತರಲ್ಲಿ ಇವತ್ತಿನ ದಿನಮಾನಗಳಲ್ಲಿ, ಭಾಳ ಪ್ರಶ್ನೆಗಳು ಏನು ಕಾಡುತ್ತಿವೆ ಅಂತಂದರೆ, ನಮ್ಮ ಕಡೆ ಆಧಾರ್ ಕಾರ್ಡ್ ಇರಲ್ರಿ, ಇಲ್ಲ ರಾಷನ್ ಕಾರ್ಡ್ ಇರಲ್ರಿ, ಅಕಸ್ಮಾತ್ ಇವೆರಡೂ ಇದ್ದರೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಏನಂತಂದರೆ, ಆಧಾರ್ ಕಾರ್ಡ್ನಲ್ಲಿ ಮಲ್ಲಯ್ಯ ಅಂತಿದೆ, ವೋಟರ್ ಕಾರ್ಡ್ನಲ್ಲಿ ಮಲ್ಲಣ್ಣ ಅಂತಿದೆ, ಪಹಣಿಯಲ್ಲಿ ಮಲ್ಲಂಗೌಡ್ರ ಅಂತಿದೆ, ಹಾಗಾದರೆ ನಮ್ಮದು ಹೆಂಗೆ ಸರ್? ಇಂತಹ ರೈತರಿಗೆ ಹೆದರಬೇಕಾಗಿಲ್ಲ. ಇಂಥ ರೈತರು ಆಗಲಿ ಅಥವಾ ಸಾಲ ತೊಗೊಂಡಿರೋಂಥ ಸಾಲಗಾರರು ತೀರಿ ಹೋಗಿರ್ಬೋದು, ಅಥವಾ ಹೊಲ ಮಾರಾಟ ಮಾಡಿರ್ಬೋದು, ಅಥವಾ ಸಾಲ ತೊಗೊಂಡಿರ್ತಕ್ಕಂಥ ರೈತರು ಸರ್ಕಾರಿ ನೌಕರರಾಗಿರ್ಬೋದು, ಅಥವಾ ಆ ಮನೆಯಲ್ಲಿ ಮತ್ತು ಸರ್ಕಾರಿ ನೌಕರರು ಇರಬಹುದು. ಸರಿ, ಇಂಥ ಎಲ್ಲ ಸ್ಪೆಷಲ್ ಕೇಸಸ್ಸನ್ನು ಮುಂದಿನ ದಿನಮಾನಗಳಲ್ಲಿ ಘನವತ್ತ ಸರ್ಕಾರವು ತಾಲೂಕಾ ಲೆವೆಲ್ನಲ್ಲಿ ತಾಲೂಕಾ ಕಮಿಟಿ ಅಂತ ಮಾಡಿದೆ. ಆ ಕಮಿಟಿಯಲ್ಲಿ ಇವನ್ನೆಲ್ಲ ಬಗೆಹರಿಸಲಾಗುವುದು. ಯಾವುದೇ ರೈತರು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಒಂದು ಸಮನಾದ ನ್ಯಾಯ ಸಿಕ್ಕೇ ಸಿಗುತ್ತದೆ.
ಹೀಗೆ ನಿಮ್ಮ ಹತ್ತು ಹಲವಾರು ಮುಂದೆ ಏನೋ ಪ್ರಶ್ನೆಗಳಿದ್ದರೂ ಕೂಡ ನೀ ಕೆಳಗೆ ಇರತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಬರೆದು ಹಾಕ್ಬೋದು, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಕೆಳಗೆ ಇರತಕ್ಕಂಥ ಥಮ್ಸ್ ಅಪ್ ಬಟನನ್ನು ಒತ್ತಿ ಲೈಕ್ ಮಾಡಿ, ಅದರ ಪಕ್ಕದಲ್ಲಿರತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹೀಗೆ ಪ್ರೋತ್ಸಾಹಿಸಿ, ಮತ್ತು ಅದರ ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತುವುದರ ಮೂಲಕ ನಾನು ಹಾಕಿದ ಹೊಸ ವಿಡಿಯೋಗಳನ್ನು ನೋಡಬಹುದು. ಧನ್ಯವಾದಗಳು.